ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ ಜಾಮೀನಿನ ಜಪ ಜೋರಾಗಿದೆ. ಪ್ರತಿ ಕ್ಷಣವೂ ಕೂಡ ಕಷ್ಟ ಆಗ್ತಾ ಇದೆ ಬಳ್ಳಾರಿಯ ಜೈಲಿನಲ್ಲಿ ದರ್ಶನ್ಗೆ. ಇವತ್ತು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇದೆ, ಏನಾಗುತ್ತೆ ಅನ್ನುವಂತಹ ಟೆನ್ಷನ್ ಸಹಜವಾಗಿಯೇ ಇದೆ. ದರ್ಶನ್ ಜಾಮೀನು ಅರ್ಜಿಗೆ SPP ಆಕ್ಷೇಪಣೆಯನ್ನು ಇವತ್ತೇ ಸಲ್ಲಿಸ್ತಾರಾ? ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಕಾಲಾವಕಾಶವನ್ನೇನಾದರೂ ಕೇಳ್ತಾರಾ? ಅತ್ತ A1 ಆರೋಪಿ ಪವಿತ್ರಗೌಡ ಜಾಮೀನು ಅರ್ಜಿ ಕೂಡ ಇವತ್ತೇ ವಿಚಾರಣೆಗೆ ಬರ್ತಾ ಇದೆ. ಹಾಗಾಗಿ A1 A2 ಆರೋಪಿಗಳ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ. ದರ್ಶನ್ ಮತ್ತು ಪವಿತ್ರಗೌಡ ಪಾಲಿಗೆ ಇವತ್ತು ಬಿಗ್ ಡೇ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಬಳ್ಳಾರಿ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಟೆನ್ಷನ್. ಬೆಂಗಳೂರು ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ಬೇಲ್ ಅರ್ಜಿ ವಿಚಾರಣೆ ಇದೆ. ಬೇಲ್ ಸಿಗುತ್ತಾ ಇಲ್ವಾ, ಇನ್ನೆಷ್ಟು ದಿನ ಸೆರೆವಾಸ ಅಂತೇಳಿ ಸಹಜವಾಗಿಯೇ ಟೆನ್ಷನ್ ಜಾಸ್ತಿ ಆಗ್ತಿದೆ. ವಕೀಲರ ಜೊತೆಗೆ ಈಗಾಗಲೇ ಮಾತನಾಡಿದ್ದಾರೆ ದರ್ಶನ್ ಬೇಲ್ ವಿಚಾರಕ್ಕೆ. ಬಳ್ಳಾರಿ ಜೈಲಿನಲ್ಲಿ ದಿನದೂಡ್ತಾ ಇರುವಂತಹ ದರ್ಶನ್ಗೆ ಒಂದೊಂದು ಕ್ಷಣ ಒಂದೊಂದು ನಿಮಿಷ ತುಂಬಾ ಕಷ್ಟ ಆಗ್ತಾ ಇದೆ. ಇವತ್ತು ಬೇಲ್ ಸಿಗಲಿಲ್ಲ ಅಂದರೆ ಜೈಲಿನ ಬದಲಾವಣೆಗೆ ಏನಾದರೂ ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡ್ಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಪ್ರಸನ್ನ ಕುಮಾರ್ ಅವರು ಯಾವ ರೀತಿ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ, ಯಾಕಾಗಿ ದರ್ಶನ್ಗೆ ಬೇಲ್ ಮಂಜೂರು ಮಾಡಬಾರ್ದು ಅಂಥೇಳಿ ತಮ್ಮ ವಾದವನ್ನು ಮಂಡಿಸ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಒಂದು ಕಡೆ ಇವತ್ತು ಬೇಲ್ ಭವಿಷ್ಯ, ಮತ್ತೊಂದು ಕಡೆ ಜೈಲಿನಲ್ಲಿ ದರ್ಶನ್ ಒದ್ದಾಟ ಟೆನ್ಷನ್ ಜಾಸ್ತಿ ಆಗಿರುತ್ತೆ. ಸದ್ಯಕ್ಕೆ ಕೊಲೆ ಆರೋಪಿ ದರ್ಶನ್ ಜೈಲಿನಲ್ಲಿ ಹೇಗಿದ್ದಾರೆ, ಜೊತೆಗೆ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮತ್ತೆ ವಕೀಲರ ಜೊತೆಗೆ ಕುಟುಂಬಸ್ಥರ ಜೊತೆಗೆ ಮಾತುಕತೆ ನಡೆಸಿದ್ರಾ ಹೇಗೆ ಅಂತ? ಪ್ರೇಮ್ ಕುಮಾರ್, ಇವತ್ತು ದರ್ಶನ್ ಅವರಿಗೆ ಬಿಗ್ ಡೇ ಆಗಿರೋದ್ರಿಂದ ಬೆಳಗ್ಗೆಯಿಂದಲೇ ಕೊಲೆ ಆರೋಪಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ಗೊಳಗಾಗಿದ್ದಾರೆ. ಯಾಕಂದರೆ ಇವತ್ತು ಬೇಲ್ ಅರ್ಜಿಯ ವಿಚಾರಣೆ ಕೂಡ ನಡೀಲಿಕ್ಕಿದೆ. ಇದೇ ಕಾರಣಕ್ಕೋಸ್ಕರ ಜೈಲು ಸಿಬ್ಬಂದಿಗಳಿಂದಲೂ ಸಹಿತ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಕೊಲೆ ಆರೋಪಿ ದರ್ಶನ್ ಮುಂದಾಗ್ತಾ ಇದ್ದಾರೆ. ಯಾಕಂದರೆ ಅವರ ಸೆಲ್ನಲ್ಲಿ TV ಅಳವಡಿಕೆ ಮಾಡಿದ್ರು ಸಹಿತ ಅಲ್ಲಿ ಖಾಸಗಿ ಚಾನೆಲ್ಗಳು ಬರ್ತಾ ಇಲ್ಲ. ಅವರಿಗೆ ಬೇಲ್ ಅರ್ಜಿ ವಿಚಾರಣೆ ಸಂಬಂಧಪಟ್ಟಂಥ ಮಾಹಿತಿಗಳು ಕೂಡ ಸಿಗದೇ ಇರೋ ಕಾರಣಕ್ಕೋಸ್ಕರ ಇದೀಗ ಜೈಲು ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ದರ್ಶನ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅಂದರೆ ಶನಿವಾರ ದಿನನೇ ಬೇಲ್ಗೆ ಅರ್ಜಿಯನ್ನು ಹಾಕಿರೋದ್ರಿಂದ ಇವತ್ತು ಸೆಷನ್ ಕೋರ್ಟಲ್ಲಿ ವಿಚಾರಣೆ ನಡೆಯಲಿದೆ. ಅದಕ್ಕಿಂತ ಮುಂಚಿತವಾಗಿ ಶನಿವಾರ ದಿನನೇ ಕೊಲೆ ಆರೋಪಿ ದರ್ಶನ್ ಅವರು ವಕೀಲರ ಜೊತೆಗೆ ಮಾತನಾಡಿದ್ರು. ಆಗಲೂ ಸಹಿತ ಅವರು ಪರವಾಗಿರ್ತಕ್ಕಂಥ ವಕೀಲರಿಗೆ ಒಂದಿಷ್ಟು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದರು. ಒಂದು ವೇಳೆ ಜಾಮೀನು ಅರ್ಜಿ ಏನಾದರೂ ತಿರಸ್ಕಾರ ಆದರೆ ಅಂದರೆ ರಿಜೆಕ್ಟ್ ಆದರೂ ಸಹಿತ ತದನಂತರ ನಾವು ಹೈಕೋರ್ಟಲ್ಲಿ ಅರ್ಜಿಯನ್ನು ಹಾಕೋಣ, ಚಾಲೆಂಜ್ ಮಾಡೋಣ, ಸಾಕಷ್ಟು ಪೂರಕವಾಗಿರ್ತಕ್ಕಂಥ ಅಂಶಗಳು ನಮ್ಮ ಜೊತೆಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವ್ರಿಗೆ ಒಂದಿಷ್ಟು ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡಿದರೆ. ಮತ್ತೊಂದು ಕಡೆಗೆ ಒಂದು ವೇಳೆ ಜಾಮೀನು ಸಿಗದೇ ಇದ್ದರೆ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಂದ ಬೇರೆ ಒಂದು ಜೈಲಿಗೆ ಶಿಫ್ಟ್ ಮಾಡುವಂತೆ ಮನವಿ ಸಲ್ಲಿಸತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಇದೇ ಕಾರಣಕ್ಕೋಸ್ಕರ ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ಬರ್ತಾರೆ ಅನ್ನುವಂಥ ಮಾಹಿತಿ ಸಿಕ್ಕಿರೋದ್ರಿಂದ ಅವ್ರ ಜೊತೆನೂ ಸಹಿತ ಇದೇ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಮತ್ತೊಂದು ಕಡೆಗೆ ಅವರು ವಕೀಲರು ಕೂಡ ಬರಬಹುದಾದಂಥ ಒಂದು ಸಾಧ್ಯತೆಗಳಿರೋದ್ರಿಂದ ಬಹುತೇಕ ಜಾಮೀನು ಸಿಕ್ಕರೆ ಓಕೆ, ಜಾಮೀನು ಅರ್ಜಿ ತಿರಸ್ಕಾರ ಆದರೆ ಬಳ್ಳಾರಿ ಜೈಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಒಟ್ಟಾರೆಯಾಗಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಇರೋದ್ರಿಂದಾಗಿ ಸಾಕಷ್ಟು ಟೆನ್ಷನ್ಗೂ ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಒಳಗಾಗಿದ್ರೆ ಇದೇ ಕಾರಣಕ್ಕೆ ಸೆಲ್ನಲ್ಲಿ ಅತ್ತಿಂದಿತ್ತ ಇತ್ತಿಂದಿತ್ತ ಓಡಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.